ಸ್ಯಾಂಡಲ್ವುಡ್ ನಲ್ಲಿ ವಿಭಿನ್ನ ಶೀರ್ಷಿಕೆ ಮೂಲಕವೇ ಈಗ ತೆರೆಗಪ್ಪಿಸ್ತಾ ಇರುವಂತ ಎಲ್ಲೋ ಬೋರ್ಡ್ ಚಿತ್ರದ ನಾಯಕ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ ಆ ಹೆಚ್ಚಿನ ಡೀಟೇಲ್ಸ್ ಗಾಗಿ ಅವರನ್ನ ಮಾತಾಡ್ಸೋಣ ಎಸ್ ಪ್ರದೀಪ್ ಅವರು ಹೇಗಿದ್ದಾರೆ ಮೊದಲನೇದಾಗಿ ವೆರಿ ಗುಡ್ ಇವತ್ತಿನ ಈವೆಂಟ್ ಆದ್ಮೇಲೆ ತುಂಬಾ ಖುಷಿಯಾಗಿದೆ ವೆರಿ ಹ್ಯಾಪಿ ಅಂಡ್ ವೆರಿ ಎಕ್ಸೈಟೆಡ್ ಇನ್ 4 ದಿನದಲ್ಲಿ ಸಿನಿಮಾ ರಿಲೀಸ್ ಇದೆ ಮಾರ್ಚ್ 4th ಸೋ ಇದರ ನೋಡ್ತಾ ಇದೀನಿ ಮೊದಲನೇದಾಗಿ ನನಗೆ ಕಾಡ್ತಿರೋ ಪ್ರಶ್ನೆ ಅಂತ ಹೇಳಿದ್ರೆ ಈ ಐಡಿಯಾ ಪ್ಲಾನ್ ಹೆಂಗ್ ಬಂತು ನಿಮಗೆ ಅಂದ್ರೆ ಪ್ರಮೋಷನ್ ಗೆ ಒಳ್ಳೆ ಕಂಟೆಂಟ್ ಇದು ಕ್ಯಾಬ್ ಡ್ರೈವರ್ಸ್ ನ ಅವರ ಅಧ್ಯಕ್ಷನ ಕರೆದುಬಿಟ್ಟು ಈ ತರ ಪ್ರಮೋಟ್ ಮಾಡೋದು ಆಫ್ ಅಲ್ಲಿ ನಿಮ್ಮ ಕೆಲಸ ತುಂಬಾ ಸಲೀಸ್ ಆಯ್ತಲ್ವಾ ಸೀ ಇದನ್ನ ಪ್ರಮೋಷನ್ ಅಂತ ನಾವು ಮಾಡಿಲ್ಲ ನಾವು ಯಾವಾಗಲೂ ಹೇಳ್ತಾ ಇದ್ದಿದ್ದೆ ಎಲ್ಲೋ ಬೋರ್ಡ್ ಚಿತ್ರೀಕರಣದ ವೇಳೆಯಲ್ಲೂ ಹಾಗೂ ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗಲೂ ವೃತ್ತಿಪರ ಗೌರವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವಾಗಲೂ ನಾವು ಅವರನ್ನ ಜೊತೆಗೆ ಮಾತಾಡಿಸ್ತಾ ಇರಬೇಕಾದ್ರು ಹೇಳ್ತಾ ಇದ್ರು ನಮ್ಮನ್ನ ಗುರುತಿಸೋದಿಲ್ಲ ನಮಗೆ ಮರ್ಯಾದೆ ಕೊಡೋದಿಲ್ಲ ನಾನು ಅದನ್ನ ಸ್ಟೇಜ್ ಮೇಲೆ ಹೇಳ್ದೆ ಅವರು ಇಳಿದ ಮೇಲೆ ಒಂದು ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಇನ್ನೇನು ಜಾಸ್ತಿ ಇಲ್ಲ ಅಂತ ಸೋ ಈ ತರ ಇದ್ದಾಗ ಆತರ ಕೊಡ್ತಾ ಇದೀವಿ ವಿಚಾರಗಳನ್ನ ಎಲ್ಲೋ ಬೋರ್ಡ್ ಅಂತ ಟೈಟಲ್ ಇಟ್ಟಿದ್ದೀವಿ ಟ್ರೈಲರ್ ನೋಡಿ ಅವರೇ ಇಂಪ್ರೆಸ್ ಆಗಿದ್ದಾರೆ ಸೋ ಇವತ್ತು ನಾವು ಕೆಲವೇ ಕೆಲವು ಜನರನ್ನ ಚಾಲಕರನ್ನ ಮಾತ್ರ ಕರೆದಿದ್ವಿ ಬಟ್ ಆ ವಿಚಾರ ಅವರಿಗೆ ತಲುಪಿ 30 ಜಿಲ್ಲೆಯ ಎಲ್ಲಾ ಅಧ್ಯಕ್ಷರು ಬಂದಿದ್ರು ಇವತ್ತು ಅವರ ಚಾಲಕರು ಬಂಧುಗಳು ಮಿತ್ರರು ಎಲ್ಲ ಬಂದಿದ್ರು ಹಾಗೂ ಇಲ್ಲಿನ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ರು ಸೋ ಈ ತರ ಸಪೋರ್ಟ್ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲೋ ಬೋರ್ಡ್ ಅಂತ ಟೈಟಲ್ ಇಟ್ಟು ಅವರಿಗೆ ತಲುಪಿಲ್ಲ ಅಂದಾಗ ಬೇಜಾರಾಗುತ್ತೆ ಸೋ ಈ ತರ ಸಪೋರ್ಟ್ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ಪ್ರತಿಯೊಂದು ಚಿತ್ರದಲ್ಲೂ ಏನಾದರೂ ಒಂದು ಆಕ್ಷನ್ ಇರಬಹುದು ಅಥವಾ ಲವ್ ಸ್ಟೋರಿ ಇರಬಹುದು ಅಷ್ಟಕ್ಕೆ ಎಂಡ್ ಆಗುತ್ತೆ ನಿಮ್ಮ ಚಿತ್ರದಲ್ಲಿ ಮೆಸೇಜ್ ಲವ್ ಸ್ಟೋರಿ ಆಕ್ಷನ್ ಎಲ್ಲಾನೂ ಇದೆ ನೀವು ಈ ಒಂದು ಪಾತ್ರ ಅದು ಹೆಂಗೆ ನಿಮ್ಮ ತಲೆಗೆ ಓಕೆ ಒಪ್ಕೋಬೇಕು ಅನ್ನಿಸ್ತು ಮೊದಲನೇ ಬಾರಿಗೆ ಕ್ಯಾಬ್ ಚಾಲಕನ ಬಗ್ಗೆ ಬರ್ತಿರೋ ಸಿನಿಮಾ ಅಂತ ಕೇಳಿದ ತಕ್ಷಣವೇ ನನಗೆ ತುಂಬಾ ಖುಷಿ ಆಯಿತು ಅದಾದ ನಂತರ ಕಥೆನಲ್ಲಿ ಇರುವಂತ ಪಾತ್ರ ಅಂದ್ರೆ ಯಾವದೇ ಸನ್ನಿವೇಶದಲ್ಲೂ ಹೀರೋ ಗೆ ಹೀರೋಯಿಸಂ ಅನ್ನೋದನ್ನ ಬರ್ದಿಲ್ಲ ನಿರ್ದೇಶಕರು ಕಥೆನಲ್ಲಿ ತಾನಾಗಿ ಹೀರೋಯಿಸಂ ಅನ್ನು ಪಡ್ಕೊಳ್ತಾ ಹೋಗುತ್ತೆ ಒಬ್ಬ ಲೋವರ್ ಮಿಡಲ್ ಕ್ಲಾಸ್ ಕ್ಯಾಬ್ ಡ್ರೈವರ್ ಹೇಗೆ ಸಮಾಜದ ಬದಲಾವಣೆ ಬಗ್ಗೆ ಯೋಚನೆ ಮಾಡಬಹುದು ಅವನ ತಾಕತ್ತು ಏನು ಅನ್ನೋದನ್ನ ತೋರಿಸ್ಕೊಡುತ್ತೆ ಸೊ ಹಾಗಾಗಿ ಆ ತರ ವಿಚಾರಗಳು ನಂಗೆ ತುಂಬಾ ಎಕ್ಸೈಟಿಂಗ್ ಅಂತ ಅನ್ನಿಸ್ತು ಅದಕ್ಕೆ ಒಪ್ಪಿದೆ ಸಿನಿಮಾ ಈ ಚಿತ್ರದ ಒಂದು ಸಾಂಗ್ ಬಗ್ಗೆ ನಿಮಗೆ ಹೆಮ್ಮೆ ಪ್ಲಸ್ ಈಗ ದುಃಖ ಇದೆ ಅಂದ್ರೆ ಆ ವಾಯ್ಸ್ ಮತ್ತೆ ಕೇಳೋಕಾಗಲ್ಲ ಇನ್ನೊಂದು ನಮ್ಮ ಚಿತ್ರಕ್ಕೆ ಹಾಡ್ ಹಾಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರಕ್ಕೆ ಹಾಡ್ ಹಾಡಿದ್ದಾರೆ ಎಲ್ಲೋ ಬೋರ್ಡ್ ಅನ್ನುವಂಥದ್ದು ಈ ಬಗ್ಗೆ ನಿಮ್ಮ ನೆನಪುಗಳು ಏನಿದೆ ಆ ಒಂದು ಸನ್ನಿವೇಶದಲ್ಲಿ ಮೊದಲನೇದಾಗಿ ಅಪ್ಪು ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಕೊಟ್ಟಿರುವಂತ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾಗೆ ನಮ್ಮ ತಂಡಕ್ಕೆ ಹಾಗೂ ನನಗೆ ಯಾಕೆಂದ್ರೆ ನನ್ನ ಮೊದಲನೇ ಸಿನಿಮಾ ಆಡಿಯೋ ರಿಲೀಸ್ಗೆ ಚೀಫ್ ಗೆಸ್ಟ್ ಅಪ್ಪು ಸರ್ ಅದಾದ್ಮೇಲೆ ಒಂದು ಸಿನಿಮಾ ನೋಡಿ ನನಗೆ ಫೋನ್ ಮಾಡಿ ಸಖತ್ತಾಗಿ ಮಾಡಿದಿರ ಕಣ್ರಿ ಅಂತ ಒಂದ್ಸಲ ಫೋನ್ ಮಾಡಿದ್ರು ಈ ಸಿನಿಮಾದಲ್ಲೂ ಹಾಡು ಹಾಡಬೇಕು ಅಂತ ಕೇಳಿದ ತಕ್ಷಣ ಒಂದು ವಾರದಲ್ಲೇ ಅವರು ಡೇಟ್ ಕೊಟ್ಟು ಹಾಡು ಹಾಡಿದ್ರು ಆಮೇಲೆ ಮೊದಲನೇ ಬಾರಿ ಕ್ಯಾಬ್ ಚಾಲಕರ ಬಗ್ಗೆ ಹಾಡ್ತಾ ಇದ್ದಾರೆ ರ್ಯಾಪ್ ಸಾಂಗ್ ಹಾಡ್ತಾ ಇದ್ದಾರೆ ಅಂತ ಅವರೇ ಸ್ವಲ್ಪ ಎಕ್ಸೈಟೆಡ್ ಆಗಿದ್ರು ಅವರ ಪ್ರೀತಿ ಎಷ್ಟರ ಮಟ್ಟಿಗೆ ಅಂತ ಇವತ್ತೆಲ್ಲ ಡ್ರೈವರ್ಸ್ ಆ್ಯಂಥಮ್ ಆಗಿದೆ ಆ ಸಾಂಗ್ ಸೊ ಅಲ್ಲಿ ಅಪ್ಪು ಸರ್ನ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಸ್ಟೇಜ್ನಲ್ಲಿ ಕೂಡ ಮಿಸ್ ಮಾಡ್ಕೊಂಡ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅಪ್ಪು ಸರ್ ಇಲ್ಲ ನಮ್ಮ ಜೊತೆಗೆ ಬಟ್ ಅವರ ನೆನಪು ಅವರ ಕೊಟ್ಟಿರುವಂಥ ಪ್ರೀತಿ ಅವ್ರು ಕೊಟ್ಟಿರುವಂಥ ಪ್ರೋತ್ಸಾಹ ಹಾಗೂ ನಮ್ಮ ಸಿನಿಮಾ ತಂಡದ ಮೇಲೆ ಮಾಡಿರುವಂಥ ಆಶೀರ್ವಾದ ಸದಾ ನಮ್ಮ ಜೊತೆಗೆ ಇರುತ್ತೆ ಎಸ್ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ನಿಮ್ಮ ಹೊಸ ತಂದೆ ಸಿಕ್ಕಿದ್ದಾರಂತೆ ಸರಿ ಏನು ಗೊತ್ತಾ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಹಂತ ಹಂತವಾಗಿ ಪ್ರೀತಿ ಸಿಗ್ತಾ ಹೋಗುತ್ತೆ ಅಂದರೆ ನೀವು ಒಂದು ಊರಲ್ಲಿ ಹುಟ್ಟಿರ್ತೀರಾ ನೆಕ್ಸ್ಟ್ ಊರಲ್ಲಿ ಬೆಳಿತೀರಾ ನೆಕ್ಸ್ಟ್ ಊರಲ್ಲಿ ಓದ್ತೀರಾ ನೆಕ್ಸ್ಟ್ ಊರಲ್ಲಿ ಕೆಲಸ ಮಾಡ್ತೀರಾ ಸೊ ಎಲ್ಲ ಊರುಗಳು ನಿಮ್ಮ ತಂದೆ ತಾಯಿ ಇದ್ದಾಗೆ ಹಾಗೇ ನನಗೆ ನನ್ನ ಭೂಮಿಗೆ ತಂದಿದ್ದು ನನ್ನ ತಂದೆ ತಾಯಿ ನನಗೆ ಜೀವನ ಕೊಟ್ಟಿದ್ದು ನಮ್ಮ ಅಣ್ಣ ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಗೆ ತಂದಿದ್ದು ನಮ್ಮ ಅಣ್ಣ ರಾಮ್ ಅದಾದಮೇಲೆ ಮದುವೆ ಆದಮೇಲೆ ನಮ್ಮ ಮಾವ ಅತ್ತೆ ನನಗೆ ಕೊಟ್ಟಂಥ ಪ್ರೀತಿ ಅಂದರೆ ಅವರು ಎಲ್ಲ ಹೆಣ್ಮಕ್ಳಿರೋ ಕಾರಣ ನನ್ನನ್ನೇ ಮಗ ಅಂತ ಅಂದ್ಕೊಂಡು ಕೊಟ್ಟಂಥ ಪ್ರೀತಿ ಹಾಗೂ ಸಿನಿಮಾ ಇಂಡಸ್ಟ್ರಿನಲ್ಲಿ ಸುದೀಪ್ ಅಣ್ಣ ಕೊಡ್ತಿರೋಂಥ ಪ್ರೀತಿ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ ಅನ್ನೋದೇ ಮೊದಲನೇದು ಖುಷಿ ಸೊ ಆ ತಂದೆ ಸ್ಥಾನದಲ್ಲಿ ಅಭಿಮಾನಿಗಳು ಕೊಡ್ತಾರೆ ಇವರು ಕೊಡ್ತಾರೆ ಅದನ್ನೆಲ್ಲ ಸ್ವೀಕರಿಸಿ ಅದನ್ನು ಜವಾಬ್ದಾರಿಯುತವಾಗಿ ಆ ಪ್ರೀತಿನ ಸಂಪಾದಿಸ್ಕೊಂಡು ಹಾಗೆ ಮುಂದಕ್ಕೆ ಹೋಗೋದಕ್ಕೆ ತುಂಬ ಇಷ್ಟ ಇದೆ ಆ್ಯಂಡ್ ಎಸ್ಪೆಷಲಿ ಸುದೀಪ್ ಅಣ್ಣ ಇವತ್ತು ಮಾತಾಡಿದಂಥ ರೀತಿಯಲ್ಲಿ ಮನಸ್ಸು ತುಂಬ ತುಂಬಿದೆ ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಸ್ಟಿಲ್ ನನಗೆ ಆ ಸ್ಥಾನ ಕೊಟ್ಟಿದ್ದಾರೆ ಆ ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕೊನೆ ಉಸಿರಿರೋ ತನಕ ನಿಭಾಯಿಸಕ್ಕೆ ಟ್ರೈ ಮಾಡ್ತೀನಿ ಈಗಾಗಲೇ ನಮ್ಮೆಲ್ಲರಿಗಿಂತ ಮುಂಚಿತವಾಗಿ ಸುದೀಪ್ ಸರ್ ನಿಮ್ಮ ಮೂವಿ ನೋಡಿಬಿಟ್ಟಿದ್ದಾರೆ ಅವ್ರ ಫಸ್ಟ್ ರಿಯಾಕ್ಷನ್ ಏನಿತ್ತು ಅಂದರೆ ಅವರು ಸ್ವಲ್ಪ ನಿಮಗೆ ಕಾತರದಿಂದ ಕಾಯಿಸಿದ್ರು ಅವ್ರ ರಿಯಾಕ್ಷನ್ ಕೊಡೋಕ್ಕೆ ಏನು ಕಾಫಿ ಕುಡ್ದ ಬಿಸ್ಕೆಟ್ ತಿಂದ ಅಂತ ಅಂದರೆ ನಿಮ್ಮ ಏನು ರಿಯಾಕ್ಷನ್ ಕೊಟ್ಟರು ಫಸ್ಟ್ ಅಂದರೆ ನಮ್ಮ ಮೈಂಡ್ ಸೆಟ್ ಹೇಗಿದೆ ಸಿನಿಮಾ ನೋಡಿದ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ ಸೊ ನಾವು ಕಾನ್ಫಿಡೆಂಟಾಗೇ ಇದ್ವಿ ಬಟ್ ಕೆಲವು ಚಿಕ್ಕ ಚಿಕ್ಕ ಕರೆಕ್ಷನ್ಸು ಯಾಕೆಂದರೆ ಅವ್ರು ಮೈನ್ಯೂಟಾಗಿ ನೋಡ್ತಾರೆ ಸಿನಿಮಾನ ಒಂದು ಚಿಕ್ಕ ಮೈನ್ಯೂಟ್ ಮಿಸ್ಟೇಕ್ ಇದ್ದರೂ ಅದನ್ನು ಕಂಡುಹಿಡಿಯುವಂಥ ಕೆಪಾಸಿಟಿ ಅವ್ರಿಗಿದೆ ಯಾಕೆಂದರೆ ಸಿನಿಮಾ ನಾವು ಮಾಡ್ತಾ ಮಾಡ್ತಾ ನಮ್ಗೆ ಮರ್ತೋಗಿರುತ್ತೆ ಅವ್ರಿಗೆ ಅಷ್ಟು ನಾಲೆಜ್ ಇರೋದರಿಂದ ಕೆಲವು ಚಿಕ್ಕ ಚಿಕ್ಕ ಮೈನರ್ ಕರೆಕ್ಷನ್ಸ್ ಹೇಳಿದ್ರು ಅದು ಬಿಟ್ಟರೆ ಸಿನಿಮಾ ಖಂಡಿತವಾಗ್ಲೂ ಇಷ್ಟಪಟ್ಟರು ಆ್ಯಂಡ್ ಪ್ರೀ ರಿಲೀಸ್ ಈವೆಂಟಲ್ಲೂ ನೀವು ಇವತ್ತು ಮಾತಾಡಿದ ರೀತಿ ನೋಡಿದಾಗ ಅವರೇ ಫಸ್ಟ್ ಆಡಿಯನ್ಸು ಅವರೇ ನಮ್ಮ ಫಸ್ಟ್ ಕ್ರಿಟಿಕ್ಕು
ಸೊ ಅವ್ರ ಕಡೆಯಿಂದ ಪಾಸ್ ಆಗಿದೆ ಸಿನಿಮಾ ಸೊ ಮಾರ್ಚ್ 4ನೇ ತಾರೀಕಿಗೆ ಜನರ ಕಡೆಯಿಂದ ಪಾಸ್ ಆದ್ರೆ ತುಂಬಾ ತುಂಬಾ ಖುಷಿ ಪಡ್ತೀನಿ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಚಿತ್ರದ ಬಗ್ಗೆ ಏನು ಮೆಸೇಜ್ ಖಂಡಿತವಾಗ್ಲೂ ನಾವು ನೋಡಿದೀವಿ ಮೆಸೇಜ್ ಏನು ಕೊಡ್ತೀರಾ ಅನ್ನೋದು ಆದ್ರೆ ಅವರಿಗೆ ಇನ್ನು ಕುತೂಹಲ ಇರುತ್ತಲ್ವಾ ಏನು ಸಿಗಬಹುದು ಅಂತ ಸೀ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಅವೆ ಬರುವಂತ ಕ್ಯಾರೆಕ್ಟರ್ಸ್ ಇಂಪ್ಯಾಕ್ಟ್ ಫುಲ್ ಆಗಿರುತ್ತೆ ಮೊದಲ ಅರ್ಧ ಗಂಟೆ ಸಿನಿಮಾದ ಕ್ಯಾರೆಕ್ಟರೈಸೇಷನ್ಸ್ ಹಾಗೂ ಬೆಂಗಳೂರಿನಲ್ಲಿ ಏನೇನು ಘಟನೆಗಳು ನಡೀತಾ ಇದೆ ಅನ್ನೋದನ್ನ ಮೇಲೆ ಹೋಗುತ್ತೆ ಅದಾದ ನಂತರ ಎವ್ರಿ 15 ಮಿನಿಟ್ಸ್ ಥ್ರಿಲ್ಲರ್ ಆಗಿ ಓಪನ್ ಆಗುತ್ತೆ ಅಂದ್ರೆ ನೀವು ಏನೋ ಊಹೆ ಮಾಡ್ತೀರಾ ಆ ಊಹೆ ಸರಿಯಾಗಲ್ಲ ನಿರ್ದೇಶಕರ ಪರ್ಸ್ಪೆಕ್ಟಿವ್ ಅಲ್ಲೇ ಬೇರೆ ಒಂದು ಚಿತ್ರಣ ಕೊಡ್ತಾ ಇರ್ತೀನಿ ಹಾಗೆ ಕೊನೆಯಲ್ಲಿ ಬರುವಂತ ಒಂದು ಕ್ಲೈಮ್ಯಾಕ್ಸ್ ಸಮಾಜದಲ್ಲಿ ಖಂಡಿತವಾಗ್ಲೂ ಬದಲಾವಣೆ ತರುವಂತ ಒಂದು ಕ್ಲೈಮ್ಯಾಕ್ಸ್ ಯಾರು ಬೇಕಾದರೂ ಈ ನಿರ್ಧಾರ ತಗೊಂಡ್ರೆ ಇದನ್ನ ಸರಿ ಮಾಡಬಹುದು ಇದು ಅದು ಏನು ಅಂತ ಮಾರ್ಚ್ 4ನೇ ತಾರೀಕು ಜನ ನೋಡ್ತಾರೆ ತುಂಬಾ ಖುಷಿ ಪಡ್ತಾರೆ ಹೌದು ಯಾಕೆ ಇಷ್ಟ ದಿನ ನಾವು ಇದರ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ಮೇಲಿಂದ ನಾವು ಹಿಂಗ್ ಮಾಡೋಣ ಅನ್ನೋ ಒಂದು ನಿರ್ಧಾರ ತಗೊಂಡೇ ತಗೋತಾರೆ ಅನ್ನೋ ನನ್ನ ನಂಬಿಕೆ ಸದೀಪ್ ಸರ್ ನಿಮ್ಮ ಮಗ ಅಂದ್ರು ಅಷ್ಟೇ ಕಾಮಿಡಿ ಇಂದ ನೀವು ಮಾತಾಡ್ಸಿದ್ರು ಸ್ಟ್ರಿಕ್ಟ್ ಆಗಿರ್ತಾರೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಸ್ಟ್ರಿಕ್ಟ್ ಆಗಿರಬೇಕಾದ್ರೆ ಸ್ಟ್ರಿಕ್ಟ್ ಆಗಿರ್ತಾರೆ ಕಾಮಿಡಿ ಮಾಡಬೇಕಾದ್ರೆ ಕಾಮಿಡಿ ಮಾಡ್ತಾರೆ ಹ್ಯೂಮರ್ ಆಗಿರಬೇಕಾದ್ರೆ ಹ್ಯೂಮರ್ ಆಗಿರುತ್ತೆ ಜೋವೆಲ್ ಆಗಿರಬೇಕಾದ್ರೆ ಜೋವೆಲ್ ಆಗಿರುತ್ತೆ ಇಮೋಷನಲ್ ಆಗಿರೋ ಸಂಗತಿಗಳು ಇದೆ ನಾನು ಅವರು ಸೊ ಹಾಗಾಗಿ ಒಬ್ಬ ಫ್ರೆಂಡ್ ಒಬ್ಬ ಫಾದರ್ ಒಬ್ಬ ಗೈಡ್ ಒಬ್ಬ ಗಾರ್ಡಿಯನ್ ಒಬ್ಬ ಬ್ರದರ್ ಈ ತರ ಎಲ್ಲಾ ಸಂಬಂಧಗಳ ಜೊತೆಗೆ ನಾವು ಹೇಗಿರ್ತೀವೋ ಹಾಗೆ ನಾನು ಸುದೀಪ್ ಅಣ್ಣನ ಜೊತೆಗೆ ಇರ್ತೀನಿ ಅವರು ನನ್ನ ಜೊತೆ ಹಾಗಿರ್ತಾರೆ ಸೊ ಈ ಪ್ರೀತಿ ಸಿಕ್ಕಿರೋದೇ ಅದೃಷ್ಟ ಅದಕ್ಕೆ ಯಾರು ಕಣ್ಣು ಬೀಳದಲ್ಲೇ ಇರಲಿ ಅಂತ ಕೇಳ್ಕೊತೀನಿ ಅಂದ್ರೆ ಈಗಾಗ್ಲೇ ಪ್ಲಾನ್ ಮಾಡ್ಕೊಂಡಿದ್ರಾ ಎಷ್ಟು ಥಿಯೇಟರ್ ರಿಲೀಸ್ ಮಾಡಬೇಕು ಅಥವಾ ಮೈನ್ ಥಿಯೇಟರ್ ಯಾವುದು ಅನ್ನೋದರ ಬಗ್ಗೆ ಅನುಪಮ ಕೆಜಿ ರೋಡ್ ಅಲ್ಲಿ ರಿಲೀಸ್ ಆಗುತ್ತೆ ಹಾಗೆ ಸುಮಾರು 150 ರಿಂದ 120 ಥಿಯೇಟರ್ ರಿಲೀಸ್ ಆಗುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ರಿಲೀಸ್ ಆಗುತ್ತೆ ಫೈನಲ್ ಲಾಸ್ಟ್ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಇದೊಂದು ವೇದಿಕೆ ಏನು ಬೇಕು ನಿಮ್ಮ ಇಷ್ಟ ಹೇಳ್ಕೊಂಡಿ ಎಲ್ಲೋಬೋರ್ಡ್ ಮಾರ್ಚ್ 4ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಯಾವಾಗಲೂವೇ ಹೊಸ ಕಂಟೆಂಟ್ಗೆ ಗಟ್ಟಿಯಾಗಿರುವಂಥ ಕಥೆಗೆ ವಿಭಿನ್ನವಾಗಿರೋ ಪ್ರಯತ್ನಕ್ಕೆ ನೀವು ಯಾವಾಗಲೂ ಬೆಂದಟ್ಟಿದ್ದೀರಾ ಈ ಸಿನಿಮಾಗೂ ಬೆಂದಟ್ಟಿ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿರುವಂಥ ವಿಚಾರ ಮೊದಲನೇ ಬಾರಿಗೆ ಹೇಳ್ತಿರೋದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ 2 ಗಂಟೆ 20 ನಿಮಿಷ ಇರೋ ಸಿನಿಮಾ ಪ್ರತಿಯೊಂದು 15 ನಿಮಿಷಕ್ಕೂ ನಿಮಗೆ ಕೊಡುವಂಥ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಆ್ಯಂಡ್ ಕೊನೆಯಲ್ಲಿ ಹೇಳ್ತಿರುವಂಥ ಕ್ಲೈಮ್ಯಾಕ್ಸು ನಿಮ್ಮೆಲ್ಲರಿಗೂ ಮನಸ್ಸು ತಟ್ಟುತ್ತೆ ಹಾಗೂ ಬದಲಾವಣೆ ಆಗುತ್ತೆ ಸಮಾಜದಲ್ಲಿ ಬದಲಾವಣೆ ಆಗೋದಕ್ಕೆ ಇದೊಂದು ಬುನಾದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಚ್ 4 ಮಿಸ್ ಮಾಡಬೇಡಿ ಥಿಯೇಟರ್ಸಲ್ಲೇ ಸಿನಿಮಾ ನೋಡಿ ಸರ್ ಇದೇ ರೀತಿಯಾಗಿ ಒಳ್ಳೊಳ್ಳೆ ಕಂಟೆಂಟಿಂದ ಮೆಸೇಜ್ ಕೊಡ್ತಾ ಇದ್ದೀರಿ ಸಮಾಜಕ್ಕೆ ಪ್ಲಸ್ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಬೆಳೆಯಿರಿ ಅನ್ನೋದು ನಮ್ಮ ಆಶಯ ಸೊ ಇದಾಗಿತ್ತು ನಾಯಕ ಪ್ರದೀಪ್ ಅವರ ಮಾತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಕಿಟ್ಟಿ ಮಾತ್ರ ಪವರ್ ಚಿತ್ರ ಬೆಂಗಳೂರು